ಮನುಷ್ಯ ಎಷ್ಟೊಂದು ವಿಚಿತ್ರ, ತಾನು ಅಂದುಕೊಂಡಂತೆ ಆದರೆ ದೇವರಿದ್ದಾನೆ ಎನ್ನುತ್ತಾನೆ. ಅದೇ ಒಂದು ವೇಳೆ ಅಂದುಕೊಂಡಂತೆ ಆಗದಿದ್ದರೆ ದೇವರೇ ಇಲ್ಲ ಎನ್ನುತ್ತಾನೆ. ಆದರೆ ಯಾವತ್ತೂ ಕೂಡ ನಾನು ಅಂದುಕೊಂಡಿರುವುದು ಯೋಗ್ಯನೋ ಅಥವಾ ಅಯೋಗ್ಯನೋ ಎಂದು ಯಾರೂ ಯೋಚಿಸುವುದಿಲ್ಲ. ಬದುಕಿನ ಬಗ್ಗೆ ಬಹಳ ಯೋಚಿಸಬೇಡಿ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಮುನ್ನಡೆಯುತ್ತಿರಬೇಕು. ಆಗುವುದು ಆಗುತ್ತಿರುತ್ತದೆ, ಆಗುವುದೆಲ್ಲ ಒಳ್ಳೆಯದೇ. ಒಳ್ಳೆಯವರಿಗೆ ಮೋಸ ಮಾಡಿ ಅವರ ಮನಸ್ಸನ್ನು ನೋಯಿಸಿ ಕೆಲವು ಮೋಸಗಾರರು ಪಾಪಿಗಳು ಬಂದು ನನ್ನ ಮುಂದೆ ದೀಪ ಹಚ್ಚಿ ನನಗೆ ಒಳ್ಳೆಯದನ್ನು ಮಾಡು ಭಗವಂತ ಎಂದು ಬೇಡಿಕೊಳ್ಳುತ್ತಾರೆ. ಆದರೆ ಅವರು ನನ್ನ ಮುಂದೆ ಹಚ್ಚುತ್ತಿರುವ ದೀಪದಿಂದಲೇ ಅವರ ಸರ್ವನಾಶ ಪ್ರಾರಂಭವಾಗುತ್ತದೆ. ಮನಸ್ಸನ್ನು ಶುದ್ಧಿ ಮಾಡುವುದು ಮೌನ, ದೇಹವನ್ನು ಶುದ್ಧಿ ಮಾಡುವುದು ಸ್ನಾನ, ಬುದ್ಧಿಯನ್ನು ಶುದ್ಧಿ ಮಾಡುವುದು ಧ್ಯಾನ, ಆತ್ಮವನ್ನು ಶುದ್ಧಿ ಮಾಡುವುದು ಪ್ರಾರ್ಥನೆ, ಸಂಪಾದನೆಯನ್ನು ಶುದ್ಧಿ ಮಾಡುವುದು ದಾನ, ಆರೋಗ್ಯವನ್ನು ಶುದ್ಧಿ ಮಾಡುವುದು ಉಪವಾಸ, ಸಂಬಂಧವನ್ನು ಶುದ್ಧಿ ಮಾಡುವುದು ಕ್ಷಮೆ, ಸಕಲ ಪಾಪಗಳನ್ನು ಶುದ್ಧಿ ಮಾಡುವುದು ಧರ್ಮದ ದಾರಿ ತೋರಿಸುವುದು ಭಗವದ್ಗೀತೆ. ಎಲ್ಲರ ಜೊತೆಯಲ್ಲೇ ಇರು, ಎಲ್ಲರಂತೆ ನಗುತ್ತಿರು, ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಬೀಗಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ. ಶಬ್ದಗಳು ಒಂದೇ ಸ್ಥಳದಲ್ಲಿ ಯಾವತ್ತೂ ಕುಳಿತುಕೊಳ್ಳುವುದಿಲ್ಲ. ನಿಮ್ಮ ನಾಲಿಗೆಯಿಂದ ಹೊರಬಂದು ನಂತರ ಅವುಗಳು ಯಾತ್ರೆಗೆ ಹೊರಟು ನಿಲ್ಲುತ್ತವೆ. ಅದಕ್ಕಾಗಿ ಬೆನ್ನ ಹಿಂದೆ ಕೂಡ ಯಾರನ್ನೂ ನಿಂದಿಸಬೇಡಿ. ಸಂಪತ್ತು, ವಸ್ತ್ರ, ನೆಂಟರು ಯಾವ ಕ್ಷಣದಲ್ಲಾದರೂ ಕೈ ಬಿಡಬಹುದು. ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಬಂದು ಕೈ ಹಿಡಿದು ರಕ್ಷಿಸುತ್ತಾನೆ. ದೇವರಲ್ಲಿ ನಂಬಿಕೆ ಇರಲಿ. ಇಂತಹ ಪರಿಸ್ಥಿತಿಯಲ್ಲಿ ಯಾವಾಗಲೂ ಮೌನವಾಗಿರಿ. ಒಂದು, ನೀವು ಕೋಪಗೊಂಡಾಗ ಮೌನವಾಗಿರಿ. ಜನರು ನಿಮ್ಮ ಮಾತಿಗೆ ಬೆಲೆ ನೀಡದಿದ್ದಾಗ ಮೌನವಾಗಿರಿ. ನೀವು ಜನರ ಮಾತನ್ನು ಕೇಳಲು ಬಯಸಿದಾಗ ಮೌನವಾಗಿರಿ. ಎಲ್ಲರನ್ನೂ ಪ್ರೀತಿಸಿ, ಕೆಲವರನ್ನ ಮಾತ್ರ ನಂಬಿ. ಈ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. ನೀವು ಯಾರಿಗೂ ಮೋಸ ಮಾಡಿ ಬದುಕಬೇಡಿ. ಯಾರನ್ನು ಮೋಸ ಮಾಡಿ ಮೇಲೆ ಬರುವ ಕನಸು ನೀವು ಕಾಣಬೇಡಿ. ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಮಾತ್ರ ಸಿಕ್ಕೇ ಸಿಗುತ್ತೆ. ಭಗವಂತ ನಿಮಗೆ ನೀಡಬೇಕಾದನ್ನು ಕೊಟ್ಟೇ ಕೊಡುತ್ತಾನೆ. ಜೀವನದಲ್ಲಿ ಗುರಿ ಇರಬೇಕು, ಆದರೆ ಇನ್ನೊಬ್ಬರ ಮೇಲೆ ಉರಿ ಇರಬಾರದು. ವ್ಯಕ್ತಿಗಳಿಗೆ ಗೌರವ ಕೊಡಬೇಕು, ಬೆಲೆ ಕೊಡಬೇಕು, ಆದರೆ ನಿಮ್ಮ ಯೋಗ್ಯತೆಗೆ ಪಾತ್ರರಾದವರಿಗೆ ಮಾತ್ರ. ಯಾವ ವ್ಯಕ್ತಿ ಎಲ್ಲ ಸಮಸ್ಯೆಗಳಿಗೆ ಬೆಲೆ ಕೊಡುತ್ತಾನೋ, ಗೌರವ ಕೊಡುತ್ತಾನೋ, ಆ ವ್ಯಕ್ತಿಗೆ ಜೀವನದಲ್ಲಿ ಬರೀ ಸಿಗುವುದು ಕಣ್ಣೀರು ಮಾತ್ರ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವವರ ಜೊತೆ ನೀವು ಇರಿ. ಬದುಕಿನಲ್ಲಿ ಎಷ್ಟು ಸಂಬಂಧಗಳು ಇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಸಂಬಂಧಗಳು ನಮ್ಮ ಜೊತೆ ಸಂತೋಷವಾಗಿ ಸ್ಪಂದಿಸುತ್ತಾರೆ ಅನ್ನೋದು ಬಹಳ ಮುಖ್ಯ. ನೀವು ಇನ್ನೊಬ್ಬರ ಸಂತೋಷವನ್ನು ನೋಡಿ ದುಃಖ ಪಡಬೇಡಿ. ಯಾರಿಗೂ ಮೋಸ ಮಾಡಿ ನೀವು ಸಂತೋಷದಿಂದ ಬದುಕಲು ಸಾಧ್ಯವಿಲ್ಲ. ಕಷ್ಟಪಟ್ಟು, ನಿಯತ್ತಿನಿಂದ ಪ್ರಯತ್ನಪಟ್ಟು ಕೆಲಸ ಮಾಡಿ. ನಿಮ್ಮ ಆತ್ಮ ಪರಿಶುದ್ಧವಾಗಿರಲಿ. ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಗದೇ ಇದ್ದರೆ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನಿಮ್ಮ ಸಮಯಕ್ಕಾಗಿ ಕಾಯ್ತಾ ಇರಿ, ನಿರಾಶೆಗೊಳ್ಳಬೇಡಿ. ಆ ಭಗವಂತ ನಿಮ್ಮ ಭಾಗ್ಯದಲ್ಲಿ ಬರೆದಿದ್ದನ್ನು ನಿಮಗೆ ಕೊಟ್ಟೇ ಕೊಡುತ್ತಾನೆ.
ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ